ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬಹಳ ಮೌನದಿಂದ ಎಲ್ಲರಿಗೂ ಕೂಡ ಯಾರಿಗೂ ಒತ್ತಡ ಮಾಡದೆ ಈ ಪ್ರತಿಭಟನೆಯಲ್ಲಿ ತಾವು ಸಹಕಾರ ಕೊಡಬೇಕು. ನಿಮ್ಮ ರಾಜ್ಯ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಚ್ಛವಾದಂತ ಪರಿಶುದ್ಧವಾದಂತ ಆಡಳಿತ, ಎ ಗೌರ್ನೆನ್ಸ್, ಎ ಗೌರ್ಮೆಂಟ್ ವಿತ್ ಎ ಗೌರ್ನೆನ್ಸ್, ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡ್ಲಿಕ್ಕೆ ನಮ್ಗೆ ಸಹಕಾರ ಕೊಡಿ ಅಂತೇಳಿ ನೀವೆಲ್ಲರೂ ಕೂಡ ಮನವಿ ಮಾಡ್ಕೊಳ್ಬೇಕು ಅಂತ ನಾನು ಎಲ್ಲ ನಾಯಕರುಗಳು ಕೂಡ ನಾನು ಮನವಿ ಮಾಡ್ತೇನೆ. ನಾನೇ ಇಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾವೆಲ್ಲೆಲ್ಲಿ ಇರ್ತೀವಿ ಅಲ್ಲಷ್ಟೇ. 9ನೇ ತಾರೀಕು ನಮ್ದು ಯಾತ್ರೆ ನಡೀತಾ ಇರ್ತದೆ, ಪ್ರಜಾಧ್ವನಿ ಕೆಲವು ಕಡೆ ಎಲ್ಲ ಸಂದರ್ಭದಲ್ಲಿ ಇರ್ತೀವಿ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವ್ರ ಕ್ಷೇತ್ರದಲ್ಲಿ ನಾಯಕರುಗಳು ಕಂಪಲ್ಸರಿ ಇದರಲ್ಲಿ ಮನವಿ ಮಾಡ್ಕೊಳ್ಬೇಕು, ಅಪೀಲ್ ಮಾಡ್ಕೊಳ್ಬೇಕು. ನಾನು ರಾಜ್ಯ ಮಟ್ಟದಿಂದ ನಾನು ಅಪೀಲ್ ಮಾಡ್ತಾ ಇದ್ದೀನಿ. ನೋಡೋಣ, ನಮ್ಮ ಅವ್ರವ್ರಿಗೆ ಬಿಡ್ತೀನಿ, ನಾನು ಲೋಕಲ್ ಅವ್ರಿಗೆ ಬಿಡ್ತೀನಿ. ಅವರೇ ಪ್ರತಿಭಟನೆ ಮಾಡಿ ಆಲ್ ಎಂಟೈರ್ ಸ್ಟೇಟ್ ಅಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಮಾಡಬೇಕು. ಅದು ಭ್ರಷ್ಟಾಚಾರ ವಿರುದ್ಧವಾಗಿ ಈಗ ನಡೀತಾ ಇರೋಂತ ಭ್ರಷ್ಟಾಚಾರ. ಸಿ, ಪ್ರತಿಯೊಬ್ಬ ಬದುಕು ಕೂಡ ಬದಲಾವಣೆ. ಈಗ ಪ್ರೈಸ್ ರೈಸ್ ಜಾಸ್ತಿ ಆಗಿದೆಯಲ್ಲ, ಯಾಕೆ ಅಂದ್ರೆ ಭ್ರಷ್ಟಾಚಾರ. ಈಗ ನಾನು 200 ಯೂನಿಟ್ ಪವರ್, 2000 ರೂಪಾಯಿ ದುಡ್ಡು ಅಕೌಂಟ್ಗೆ ಹೆಣ್ಮಕ್ಳಿಗೆ. ಈ ಭ್ರಷ್ಟಾಚಾರ ನಿಲ್ಸಲು ಸಾಕು, ನಮ್ಗೆ ದುಡ್ಡು ಎಲ್ಲಿ ತರ್ತೀಯ, ಎಲ್ಲಿಂದ ತರ್ತೀಯ ಅಂತ ಹೇಳ್ತಾ ಇದ್ರಲ್ಲ, ಈ ಡಬಲ್ ಎಸ್ಟಿಮೇಟ್ ಆಗಿದೆ. ಈಗ ನಿಮ್ಮ ಬಡಗಾಮಲ್ಲೇ ಯಾವ್ದೋ ಒಂದು ಎಸ್ಟಿಮೇಟ್ ಹೇಳ್ತೀನಿ ಕೇಳಿ, 300 ಕೋಟಿ ಇತ್ತು ನಮ್ಮ ಕಾಲದಲ್ಲಿ, ಈಗ ಅದನ್ನ 800-1000 ಕೋಟಿನ ಮಾಡ್ಬಿಟ್ಟವ್ರು. 938 ಕೋಟಿ ಮಾಡವ್ರೆ, 300 ಕೋಟಿ ಇದ್ದ ಎಸ್ಟಿಮೇಟ್ ನ ನಾವು ಕಾಯ್ಕೊಂಡು ಕೂತಿ ಕೊಡ್ಲಿ. ಆರ್ಡರ್ ಶುರು ಮಾಡ್ಲಿಕ್ಕೆ ಕೆಲಸ, ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ದೊಡ್ಡ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಇದ್ದಾರೆ ನನಗೆ ಗೊತ್ತಿದೆ. ಎಲಿಜಿಬಿಲಿಟಿ ಇಲ್ಲದೆ ಹೋದವ್ರು ಯಾರು ಅರ್ಜಿ ಹಾಕಿದ್ದಾರೆ, ಯಾರ ಹೆಸರು ಕೇಳಿ ಹಾಕ್ಸಿದ್ದಾರೆ, ಯಾರು ಕಾಂಟ್ರಾಕ್ಟ್ ತಗೊಳಕ್ ಕೊಟ್ಟಿದ್ದಾರೆ, ಬೇರೆ ಜಿಲ್ಲೆಗಳಲ್ಲಿ, ರಾಯಚೂರು ಜಿಲ್ಲೆಯಲ್ಲಿ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಹಾಕಿದ್ದಾರೆ, ಎಲ್ಲಿತ್ತು ಅವ್ರಿಗೆ ಎಲಿಜಿಬಿಲಿಟಿ, ಎಲ್ಲ ಕೂಡ ನಮ್ಮ ಹತ್ರ ದಾಖಲೆ ಇದೆ. ಈಗ ನಾವು ಮಾತಾಡೋದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಇಲಾಖೆ ಎಲ್ಲ ಕೂಡ ಇದೆ ನಮ್ಮ ಹತ್ರ. ನಾನು ಇರಿಗೇಷನ್ ಬಂದು ಎಲ್ಲ ಅದೇ ಆಫೀಸರ್ಗಳು ಬಂದಿರ್ತಾರೆ, ಸಾರ್ ನಾವು ಜೈಲ್ ಕೊಟ್ಟಿದ್ದೀವಿ, ನಮ್ ಕೈಲಿ ಎಲ್ಲೋ ಎಸ್ಟಿಮೇಟ್ ಮಾಡಿ ತಂದು ನಮ್ ಕೈಲಿ ಹಾಕ್ಸವ್ರೆ ಅಂತ ಎಲ್ಲ ಏನೇನ್ ಪ್ರೆಷರ್ ಇದೆ. ದುಡ್ಡು ಕೊಟ್ಬಿಡಿ, ನಾನೇ ಆ ಮಂತ್ರಿಗಳು, ಇದು ಚೀಫ್ ಮಿನಿಸ್ಟರ್ ಈ ಕೆಲವ್ರಿಗೆಲ್ಲ ಕೊಟ್ಬಿಟ್ಟಿದ್ದಾರೆ. ನೀನ್ 3 ಕೆಲಸ, ಅವರೆಲ್ಲ ಕಾಂಟ್ರಾಕ್ಟ್ ಕರೀತಾರೆ, ಏ ಬರ್ರಪ್ಪ ನಾನು ಕೊಡ್ತೀನಿ, ಬರ್ರಪ್ಪ ಕೊಡ್ತೀನಿ, ಬರ್ರಪ್ಪ ಕೆಲಸ ಅಂತ ಈ MLAಗಳೆಲ್ಲ ಕರಿತಾ ಇದ್ದಾರೆ. 3 ಕೆಲಸ ಕೊಟ್ಬಿಟ್ಟಿದ್ದಾರೆ, ಅಲ್ಲ ಕಲೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಕೊಡ್ಲಿ, ಕಲೆಕ್ಷನ್ ಮಾಡ್ಕೊಳ್ಳಿ. ಅವರು ಕಾಂಟ್ರಾಕ್ಟರ್ಗಳು ಮನೆಗೆ ಹೋಗ್ತಾರೆ, ಆಫೀಸರ್ಸ್ ಮನೆಗೆ ಹೋಗ್ತಾರೆ.